ಹರೇ ಶ್ರೀನಿವಾಸ, ನಿಮ್ಗೆಲ್ಲರಿಗೂ ಒಂದು ಸಂತೋಷ ಸುದ್ದಿನ ತಗೊಂಡು ಬಂದಿದ್ದೀನಿ. ಮನೇಲಿ ಗಂಡಸರು ಆಗಲಿ ಹೆಂಗಸರು ಆಗಲಿ ಸ್ವಲ್ಪ ಟೈಮ್ ವೇಸ್ಟ್ ಮಾಡದೆ ಬೆಂಗಳೂರಿನಲ್ಲಿರುವ ಗಾಂಧಿ ಬಜಾರ್ನಲ್ಲಿ ಬೆಣ್ಣೆ ಗೋವಿಂದಪ್ಪ ಛತ್ರದ ಪಕ್ಕದ ವ್ಯಾಸರಾಜ ಮಠದಲ್ಲಿ 13ನೇ ತಾರೀಕಿಂದ 20ನೇ ತಾರೀಕುವರೆಗೂ ಧಾರ್ಮಿಕ ಶಿಬಿರ ನಡೀತಾ ಇದೆ. 13ನೇ ತಾರೀಕಿಂದ ಶುರು ಆಗಿದೆ. ಎಲ್ಲ ಮಹಿಳೆಯರು, ಗಂಡಸರು ಮತ್ತು ಪುಟ್ಪುಟ್ ಮಕ್ಕಳನ್ನ ದಯವಿಟ್ಟು ಕರ್ಕೊಂಡು ವ್ಯಾಸರಾಜ ಮಠಕ್ಕೆ ಬನ್ನಿ. ತುಂಬ ಚೆನ್ನಾಗಿ ಮಹಿಳೆಗೆ ಏನು ಬೇಕು, ಗಂಡಸರಿಗೆ ಏನು ಬೇಕು, ಪುಟ್ಟ ಮಕ್ಕಳಿಗೆ ಏನು ಬೇಕು, ಎಲ್ಲ ಸ್ತೋತ್ರಗಳು, ವೇಷದೇವ ಮಾಡೋದು ಹೆಂಗೆ, ಬಲಿಹರಣ ಮಾಡೋದು ಹೆಂಗೆ, ಮತ್ತು ಸಂಧ್ಯಾ ವಂದನೆ ಮಾಡೋದು ಹೆಂಗೆ, ದೇವ್ರ ಪೂಜೆ, ಪ್ರತಿಯೊಂದು ಕೂಡ ಹೇಳ್ಕೊಡ್ತಾ ಇದ್ದಾರೆ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಮಧ್ಯಾಹ್ನ ಎಲ್ಲರೂ ಕೂಡ ಖಂಡಿತವಾಗ್ಲೂ ನಿಮ್ಮ ಯಜಮಾನರನ್ನು, ನಿಮ್ಮ ಮಕ್ಕಳನ್ನು ಕರ್ಕೊಂಡು ವ್ಯಾಸರಾಜ ಮಠಕ್ಕೆ ಬನ್ನಿ. ಆಮೇಲೆ ದಯವಿಟ್ಟು ಪೂರ್ಣ ವಿಡಿಯೋ ನೋಡಿ. ಯಾಕೆ ಅಂದರೆ ಕಮೆಂಟ್ಸಲ್ಲಿ ತುಂಬ ಜನ ಕ್ವಶನ್ಗಳು ಕೇಳ್ತಾ ಇರ್ತಾರೆ. ನೀವು ಪೂರ್ಣ ವಿಡಿಯೋ ನೋಡಿದ್ರೆ ಉತ್ತರ ನಿಮಗೆ ಅಲ್ಲೇ ಸಿಕ್ಬಿಡುತ್ತೆ. ದಯವಿಟ್ಟು ಕೂಡ ನನಗೆ ಇನ್ನೊಂದು ವಿಡಿಯೋ ಮಾಡೋಕ್ಕೆ ಅವಕಾಶ ಕೊಡಬೇಕು. ಕಮೆಂಟ್ಸಲ್ಲೇ ಸುಮಾರು ಕ್ವಶನ್ಗಳು ಕೇಳ್ತಾರೆ, ದಯವಿಟ್ಟು ಹಂಗೆ ಮಾಡಬೇಡಿ. ಪೂರ್ಣ ವಿಡಿಯೋ ನೋಡಿ. ಇವಾಗ ಈ ವಿಡಿಯೋ ನಿಮಗೆ ಕೈ ಸೇರಿದ್ರೆ ಒಳ್ಳೊಳ್ಳೆ ವಿಷಯ ನಿಮಗೆ ಸಿಗುತ್ತೆ. ಮತ್ತು ಪುಟ್ಪುಟ್ ಮಕ್ಕಳು ಎಷ್ಟು ಚೆನ್ನಾಗಿ ದೇವ್ರನಾಮ ಹೇಳಿದ್ದಾರೆ ಗೊತ್ತಾ. ಇದು ಧಾರ್ಮಿಕ ಶಿಬಿರದಲ್ಲೇ ಇದು ನಾನು ವಿಡಿಯೋ ಮಾಡಿದ್ದು. ನೀವು ನಿಮ್ಮ ನಿಮ್ಮ ಮಕ್ಕಳು ಕೂಡ ಅದರಲ್ಲಿ ಇರ್ಬೋದು, ಗ್ಯಾರಂಟಿ ತಪ್ಪಿಸ್ಕೋಬೇಡಿ. ನೀವು ಈ ವಿಡಿಯೋ ನೋಡಿ, ಪೂರ್ಣ ವಿಡಿಯೋ ನೋಡಿ ಅಂತ ನಾನು ಕಳಕಳಿಯಿಂದ ಬೇಡ್ಕೊಳ್ತಾ ಇದ್ದೇನೆ. ಮತ್ತು ದಯವಿಟ್ಟನ್ನು ಕೂಡ ನೀವು ಧಾರ್ಮಿಕ ಶಿಬಿರಕ್ಕೆ ಈ ವಿಡಿಯೋ ಕೈ ಸೇರಿದ ತಕ್ಷಣ ಬರಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಹರೇ ಶ್ರೀನಿವಾಸ. ಶ್ರೀನಿವಾಸ, ಈಗ ಇಲ್ಲಿ 4 ಜನ ಮಕ್ಕಳು ನಿಂತ್ಕೊಂಡು ಏನೋ ಒಂದು ವಿಷಯ ಹೇಳಬೇಕು ಅಂತ ಹೇಳ್ತಾ ಇದ್ದಾರೆ. ಅದೇನು ವಿಷಯ ಅಂತ ಕೇಳೋಣ ಬನ್ನಿ ಒಬ್ಬೊಬ್ಬರಾಗೆ. ನಾವು ಎಂದಿಗೂ ಮೊಬೈಲ್ ನೋಡೋಂಗಿಲ್ಲ. ಚಿಕ್ಕ ಮಕ್ಕಳೆಲ್ಲ ಗೇಮ್ ಗಡಿಕ್ಟ್ ಆಗಿ ಆ ಗೇಮ್ ಇನ್ಸ್ಟಾಲ್ ಮಾಡಿದ್ದು ಎಲ್ಲರೂ ಹ್ಯಾಕ್ ಮಾಡ್ತಿದ್ದಾರೆ. ಅವ್ರ ಪೇರೆಂಟ್ಸಲ್ಲಿರೋ ಅಕೌಂಟ್ ದುಡ್ಡು ಅವೆಲ್ಲ ಕದ್ದು ಹ್ಯಾಕ್ ಮಾಡ್ತಿದ್ದಾರೆ. ಆದ್ದರಿಂದ ದಯವಿಟ್ಟು ಮೊಬೈಲ್ನ ಮಕ್ಕಳಿಗೆ ಕೊಡಬೇಡಿ, ಇದು ನನ್ನ ಪ್ರಾರ್ಥನೆ. ಮತ್ತು ಈಗ ಚಿಕ್ಕ ಮಕ್ಕಳಿಗೆಲ್ಲ ಎಷ್ಟು ಚಿಕ್ಕ ಮಕ್ಕಳಿಗೆಲ್ಲ ಮೊಬೈಲ್ ಇಲ್ಲಾಂದರೆ ಊಟನೇ ಮಾಡಲ್ಲ. ಹಾಗೆ ಅದು ಬೆಳೀತಾ ಯಾರಿಗೂ ಫ್ಯಾಮಿಲಿ ಜೊತೆ ಇರೋಕ್ಕೆ ಇಷ್ಟ ಇಲ್ಲ, ಎಲ್ಲೂ ಈಚೆ ಹೋಗೋಕ್ಕೆ ಇಷ್ಟ ಇಲ್ಲ, ಮನೆ ಬಿಟ್ಟೇ ಕದಲಲ್ಲ, ಬರೀ ಮೊಬೈಲು. ಚಿಕ್ಕ ಮಕ್ಕಳು ನಿಮ್ಮ ದಯವಿಟ್ಟು ಪೇರೆಂಟ್ಸಿಗೆ ಕೊಡಬೇಡಿ. ಬೇಕಂದರೆ ಆಟ ಆಡಿಸಿ, ಏನಾದರೂ ದೇವ್ರ ಕತೆ ಹೇಳಿ ಊಟ ಮಾಡುವಾಗ. ಆದರೆ ಮೊಬೈಲ್ ಕೊಟ್ಟು ಏನು ಪ್ರಯೋಜನ ಇಲ್ಲ. ಮೊಬೈಲ್ ಇದ್ದರೆ ಎಷ್ಟೊಂದು ಜನ ಮಕ್ಕಳು ಏನು ಊಟ ಮಾಡಲ್ಲ, ಏನು ಮಾಡಲ್ಲ, ರಗ್ಲೇ ಮಾಡ್ತಾರೆ. ಹಾಗಾಗಿ ಮತ್ತು ಅವರು ಏನು ಫ್ರೆಂಡ್ಸ್ ಜೊತೆ ಇರಲ್ಲ, ತುಂಬ ಒಂಥರ ಅವರೇ ಇದ್ಬಿಡ್ತಾರೆ. ಅವ್ರಿಗೇನು ಬೇರೆ ಪ್ರಪಂಚನೇ ಇದಾಗಲ್ಲ. ಹಾಗಾಗಿ ದಯವಿಟ್ಟು ಬೇಡ್ಕೊತಿದ್ದೀನಿ, ಮೊಬೈಲ್ಗೆ ಚಿಕ್ಕ ಮಕ್ಕಳಿಗೆ ಕೊಡಲೇಬೇಡಿ. ಚಿಕ್ಕ ಮಕ್ಕಳನ್ನೆಲ್ಲ ಯಾರೂ ನೋಡಬೇಡಿ ಮೊಬೈಲ್ನ. ಕಡೆ ಪಕ್ಷ ಟಿ ವಿ ನೋಡೋದ್ರಾದರೂ ಪರವಾಗಿಲ್ಲ, ಬಟ್ ಮೊಬೈಲ್ ಮಾತ್ರ ನೋಡಬೇಡಿ. ಮೊಬೈಲ್ ನೋಡೋದ್ರಿಂದ ಕಣ್ಣು ಹಾಳಾಗಿ ಆಪ್ರೇಷನ್ ಆಗಿ ಅವರು ಹೊರಗೆ ಆಟ ಆಡೋಕ್ಕೆ ಮಕ್ಕಳ ಜೊತೆ ಆಟ ಆಡೋಕ್ಕೆ ಯಾರು ಕಳಿಸ್ತಾ ಇಲ್ಲ. ಮೊಬೈಲಿಂದ ತುಂಬ ಅಡಿಕ್ಟ್ ಆಗ್ತಾ ಇದ್ದಾರೆ. ಪ್ಲೀಸ್ ದಯವಿಟ್ಟು ಮೊಬೈಲ್ನ ಕೊಡಬೇಡಿ. ರಾತ್ರಿ ಮಲಗುವಾಗ ಮೊಬೈಲ್ನ ಏರೋಪ್ಲೇನ್ ಮೋಡಲ್ಲಿಟ್ಟು ಬೇರೆ ರೂಮ್ ಅಲ್ಲಿಟ್ಟು ಮಲಗಿ, ಅಥವಾ ಅದರಿಂದ ತುಂಬ ರೇಸ್ ಬಂದು ನಮ್ಮ ಮೈಂಡ್ ಮತ್ತು ಎಲ್ಲದನ್ನು ಹಾಳು ಮಾಡುತ್ತೆ. ದಯವಿಟ್ಟು ಮೊಬೈಲ್ನ ಪಕ್ಕ ಇಟ್ಕೊಂಡು ಮಲ್ಕೋಬೇಡಿ. ಮತ್ತು ಮೊಬೈಲ್ನಿಂದ ಬರೋದು ಯುವಿ ರೇಸ್ ಅಥವಾ ಅಲ್ಟ್ರಾ ವೈಲೆಟ್ ರೇಸ್ ನಮ್ಮ ಕಣ್ಣಿಗೆ ತುಂಬ ತುಂಬ ಎಫೆಕ್ಟಿವ್ ಆಗುತ್ತೆ. ಅದರಿಂದ ಎಷ್ಟೊಂದು ಜನಕ್ಕೆ ಕನ್ನಡಕ ಬಂದು ಜೀವನ ಪೂರ್ತಿ ಕನ್ನಡಕ ಹಾಕೊಬೇಕಾಗತ್ತೆ. ಸೊ ಪ್ಲೀಸ್ ಯಾರಿಗೂ ಫೋನ್ ಕೊಡಬೇಡಿ. ಎಲ್ಲರಿಗೂ ತುಂಬ ಚೆನ್ನಾಗಿ ನೀವು ಒಂದೊಂದು ಟಿಪ್ಸ್ ಹೇಳಿದ್ದೀರಾ. ದೇವರು ನಿಮ್ಮನ್ನು ಚೆನ್ನಾಗಿಟ್ಟಿರಲಿ. ಎಲ್ಲರಿಗೂ ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ಹರೇ. ಯಾರಿಗೂ ಮೊಬೈಲನ್ನು ಕೊಡಬೇಡಿ, ಮೊಬೈಲ್ನಿಂದ ಎಲ್ಲ ಜೀವನನೂ ಹಾಳಾಗುತ್ತೆ. ಮೊಬೈಲಿಂದ ತುಂಬ ಕಷ್ಟಗಳಿವೆ, ದಯವಿಟ್ಟು ಮೊಬೈಲ್ ಕೊಡಬೇಡಿ. ಮೊಬೈಲಿಂದ ತುಂಬ ಸರ್ವನಾಶ ಆಗ್ತಾ ಇದೆ, ದಯವಿಟ್ಟು ಮೊಬೈಲ್ ಕೊಡಬೇಡಿ. ಮೊಬೈಲಿಂದ ನಮ್ಮ ಐಸ್ ಆಪರೇಷನ್ ಎಲ್ಲ ಜಾಸ್ತಿ ಆಗ್ತಾ ಇದೆ. ಯಾಕಂದರೆ ಇವಾಗೆಲ್ಲ ಬರ್ತಾ ಇರೋ ಮೊಬೈಲ್ಸ್ ಎಲ್ಲ ತುಂಬ ಎಫೆಕ್ಟಿವ್ ಮತ್ತು ತುಂಬ ಕಷ್ಟ, ಟ್ರೀಟ್ಮೆಂಟ್ಸ್ ಎಲ್ಲ ಬೇಕಾಗುತ್ತೆ. ಸೊ ತುಂಬ ದುಡ್ಡು ಬೇಕಾಗುತ್ತೆ. ಸೊ ಅದು ಫೋನ್ ಕೊಟ್ಟಿಲ್ಲ ಅಂದರೆ ಕಣ್ಣು ಆಪ್ರೇಷನ್ ಕಡಿಮೆ ಆಗುತ್ತೆ ಮತ್ತು ದುಡ್ಡು ಕಡಿಮೆ ಆಗುತ್ತೆ.
ಮಕ್ಕಳ ಬುದ್ಧಿವಂತ ಮಕ್ಕಳ ಎಷ್ಟು ಚೆನ್ನಾಗಿ ಪೇರೆಂಟ್ಸ್ಗೆ ಕಿವಿ ಮಾತು ಹೇಳಿದ್ದಾರೆ. ದಯವಿಟ್ಟು ಮಕ್ಕಳು ಈ ಥರ ಹೇಳಿದ್ದಾರೆ ಅಂತ ಕೇರ್ಲೆಸ್ ಮಾಡಬೇಡಿ. ಪೇರೆಂಟ್ಸ್ಗೆ ಹೇಳ್ತಾ ಇರೋದು ದಯವಿಟ್ಟು ಪುಟ್ಟ ಮಕ್ಕಳಿಗೆ ದಯವಿಟ್ಟು ಮೊಬೈಲ್ ಕೊಡಬೇಡಿ. ಹರೇ ಶ್ರೀನಿವಾಸ, ಹರೇ ಶ್ರೀನಿವಾಸ, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಹರೇ ಶ್ರೀನಿವಾಸ, ಹರೇ ಶ್ರೀನಿವಾಸ, ಹರೇ ಶ್ರೀನಿವಾಸ. ನನ್ನ ಹೆಸರು ಲಹರಿ. ನಾನಿವತ್ತು ನಿಮಗೆ ನಮ್ಮ ದಿನನಿತ್ಯದಲ್ಲಿ ಮಾಡೋ ಅಂತಹ ಒಂದು ಹ್ಯಾಬಿಟ್, ನಿಮಗೆ ಅದ್ರ ಬಗ್ಗೆ ಗೊತ್ತಿರಲ್ಲ, ಬಟ್ ಅದರಿಂದ ನಮ್ಮ ಬಾಡಿಗೆ ಒಳ್ಳೆಯದಾಗಿರಲ್ಲ. ಸೊ ಆ ಥರ ಕೆಲವು ಟಿಪ್ಸ್ನ ನಿಮ್ಗೆ ಕೊಡ್ತೀನಿ. ಫಸ್ಟ್ ಏನಂದರೆ, ಊಟ ಮಾಡುವಾಗ ಮಾತಾಡೋದು ಅಥವಾ ಟಿ ವಿ ನೋಡಿಕೊಂಡು ಈ ಆ್ಯಕ್ಟಿವಿಟಿ ಈ ಥರದ್ದೆಲ್ಲ ಏನು ಮಾಡೋದಿಲ್ಲ. ಯಾಕಂದರೆ ನಾವು ಊಟ ಮಾಡುವಾಗ ನಮ್ಮ ಗಂಟಲ ಹತ್ರ ಎರಡು ಪೈಪ್ಸ್ ಇರುತ್ತೆ. ಅದರಲ್ಲಿ ಒಂದು ಫುಡ್ ಪೈಪು ಮತ್ತು ಇನ್ನೊಂದು ಏರ್ ಪೈಪು, ಅಂದರೆ ಗಾಳಿ ಹೋಗೋಕ್ಕೆ, ಮತ್ತೊಂದು ಊಟ ಮಾಡೋಕ್ಕೆ. ಸೊ ನಾವೇನು ಊಟ ಮಾಡಿರ್ತೀವೋ ಅದೇ ಪೈಪಿಂದನೇ ಹೋಗಬೇಕು. ಊಟ ಮಾಡಿರೋದ್ರಿಂದ ನಾವು ಏನಾದರೂ ಮಾತಾಡ್ತಾ ಅಥವಾ ಆ ಕಡೆ ಈ ಕಡೆ ನೋಡ್ತಾ ಟಿ ವಿ ನೋಡ್ತಾ ಹಿಂಗೆ ನೋಡ್ತೀವಲ್ಲ, ಇದೆಲ್ಲ ಮಾಡಿದ್ರೆ ಈ ಪೈಪ್ ಹೋಗೋ ಫುಡ್ ಪೈಪ್ ಹೋಗೋ ಬದಲು ನಾವು ಗಾಳಿ ತೊಗೊಳ್ತೀವಲ್ಲ ಆ ಪೈಪ್ ಹೋಗೋದ್ರೆ, ಆ ಪೈಪ್ ಹೋದಾಗ ಏನಾಗುತ್ತೆ ಅಂದರೆ ನಮ್ಮ ಫುಡ್ ಎಲ್ಲೆಲ್ಲೋ ಹೊರಟೋಗುತ್ತೆ. ಅದರಿಂದ ಎಷ್ಟೊಂದು ಜನ ಹೋಗಿರೋ ಇನ್ಸಿಡೆಂಟ್ಸು ತುಂಬ ಆಗಿದೆ. ಹಾಗಾಗಿ ನಾವು ಊಟ ಮಾಡುವಾಗ ಬಗ್ಗಿ ನೆಮ್ಮದಿಯಾಗಿ ದೇವ್ರ ಸ್ಮರಣೆ ಮಾಡ್ತಾ ಅವನ ಬಗ್ಗೆ ನೆನೆಸ್ಕೊಳ್ತಾ ಊಟ ಮಾಡಬೇಕು. ಇದೆಲ್ಲ ಮಾಡೋದಿಲ್ಲ. ಮತ್ತು ಎರಡನೇದೇನಂದರೆ, ಊಟ ಮಾಡುವಾಗ ನೀರು ಕುಡಿಯೋದಿಲ್ಲ. ಯಾಕೆಂದರೆ ನಾವು ಊಟ ಮಾಡುವಾಗ ಈಗ ಊಟನ ಡೈಜೆಸ್ಟ್ ಮಾಡಬೇಕಂದ್ರೆ ಏನಾದರೂ ಒಂದು ಮಾಡಲೇಬೇಕಲ್ಲ. ಈಗ ನಾವು ಬೆಂಕಿಗೆ ಹಾಕಿದ್ರೆ ಏನಾದರೂ ವಸ್ತುನ ಅದು ನೀಟಾಗಿ ಎಲ್ಲನೂ ಪುಡಿ ಮಾಡಿ ಅದನ್ನು ಆ್ಯಶ್ ಮಾಡಿಬಿಡತ್ತಲ್ಲ, ಹಾಗೇ ನಾವು ಊಟ ಮಾಡುವಾಗ ನಮ್ಮ ಡೈಜೆಸ್ಟಿವ್ ಸಿಸ್ಟಮಲ್ಲಿ ಬೆಂಕಿ ಇರುತ್ತೆ. ಆಯಿತಾ, ಆ ಬೆಂಕಿ ನಾವು ಊಟ ಮಾಡುವಾಗ ಅದು ಆ್ಯಕ್ಟಿವ್ ಆಗಿರುತ್ತೆ. ಈಗ ನೀವು ಬೆಂಕಿ ಮೇಲೆ ನೀರು ಹಾಕಿದ್ರೆ ಏನಾಗುತ್ತೆ, ಆಫ್ ಆಗೋಗುತ್ತೆ ಅಲ್ವಾ. ಹಾಗೇ ನಾವು ಊಟ ಮಾಡುವಾಗ ಏನಾದರೂ ನೀರು ಕುಡಿದ್ಬಿಟ್ರೆ ಆ ಆ್ಯಕ್ಟಿವ್ ಆಗಿರುತ್ತಲ್ಲ ಆ ಬೆಂಕಿ, ಅದು ಆಫ್ ಆಗೋಗುತ್ತೆ. ಅದು ಆಫ್ ಆದಾಗ ಏನು ಡೈಜೆಸ್ಟ್ ಆಗಲ್ಲ ನಿಮ್ಮ ಫುಡ್ಡು. ಹಾಗಾಗಿ ನಾವು ಊಟ ಮಾಡುವಾಗ ನೀರು ಕುಡಿಯೋಂಗಿಲ್ಲ. ಮತ್ತು ಯಾವಾಗಲೂ ಊಟ ಆಗಿ ಒನ್ ಅವರ್ ಆದಮೇಲೆ ನೀರು ಕುಡಿಬೇಕು. ಯಾಕಂದರೆ ಆಗೆಲ್ಲ ಬೆಂಕಿ ನಿಧಾನ ಆಗಿರುತ್ತೆ, ಎಲ್ಲ ನಿಂತಿರುತ್ತೆ. ಆಗ ನೀರು ಕುಡಿದ್ರೆ ತುಂಬ ಒಳ್ಳೆಯದು. ಸೊ ಹಾಗಾಗಿ ನಾವು ಊಟ ಮಾಡುವಾಗ ನೀರು ಕುಡಿಯೋಂಗಿಲ್ಲ, ಊಟ ಆಗಿ ಒನ್ ಅವರ್ ಆದಮೇಲೆ ನೀರು ಕುಡಿಬೇಕು. ಮತ್ತು ಇನ್ನೊಂದು ಪಾಯಿಂಟ್ ಏನಂದರೆ, ಈಗಿನ ಕಾಲದಲ್ಲಿ ತುಂಬ ಜನ ಹೆಣ್ಮಕ್ಳಿಗೆ ಈಗ ಹಣೆಗಿಟ್ಕೊಳ್ಳೋದೆಲ್ಲ ಒಂಥರ ಇಷ್ಟ ಆಗಲ್ಲ, ಅದೆಲ್ಲ ಒಂಥರ ಯಾರಿಗೂ ಒಂಥರ ಅವಮಾನ ಅನ್ನೋ ಥರ ಆಗುತ್ತೆ. ಆದರೆ ಹಂಗಿರೋಂಗಿಲ್ಲ. ನಮ್ಮ ಹಿರಿಯರು ಮಾಡಿರೋದ್ರಲ್ಲಿ ಪ್ರತಿಯೊಂದಕ್ಕೂ ಒಂದು ಕಾರಣ ಇರುತ್ತೆ. ನಾವು ಯಾಕೆ ಹಣೆಗಿಟ್ಕೊಳ್ಬೇಕು, ಇಲ್ಲಿದೆಯಲ್ಲ ಈ ಪಾರ್ಟಲ್ಲಿ ನಮಗೆ ಮೂರನೇ ಕಣ್ಣಿರುತ್ತೆ, ಅಲ್ಲೊಂದು ಚಕ್ರ ಇರುತ್ತೆ. ಆಯಿತಾ, ಸೊ ನಾವು ಯಾಕೆ ಹಣೆಗಿಟ್ಕೊಳ್ಳೋದಂದರೆ ಆ ಚಕ್ರನ ಆ್ಯಕ್ಟಿವೇಟ್ ಮಾಡೋಕ್ಕೆ, ಅದನ್ನು ಓಪನ್ ಮಾಡೋಕ್ಕೆ. ನಾವು ಅಕಸ್ಮಾತ್ ಹಣೆಗೆ ಇಟ್ಕೊಳ್ಳಿಲ್ಲ ಅಂದರೆ ಆ ಚಕ್ರ ಕ್ಲೋಸ್ ಆಗೋಗುತ್ತೆ, ಅದು ಓಪನ್ನೇ ಆಗಲ್ಲ ಯಾವತ್ತೂ. ಸೊ ನಾವು ಹಾಗೆ ನಮ್ಮ ಅಜ್ಞಾನದಲ್ಲೇ ಇರ್ತೀವಿ. ನಾವು ಹಣೆಗೆ ಇಟ್ಕೊಂಡಷ್ಟು ಆ ಚಕ್ರ ಓಪನ್ ಆಗುತ್ತೆ, ಆ್ಯಕ್ಟಿವೇಟ್ ಆಗುತ್ತೆ. ಅದು ಅದರಿಂದ ನಮ್ಗೆ ತುಂಬ ಜ್ಞಾನ, ತುಂಬ ಒಳ್ಳೆಯ ಪ್ರಯೋಜನಗಳಿದೆ. ಹಾಗಾಗಿ ಎಲ್ಲರೂ ಹಣೆಗೆ ಇಟ್ಕೊಳ್ಳೇಬೇಕು, ದಯವಿಟ್ಟು ಇಟ್ಕೊಳ್ಳಿ. ಇದೆಲ್ಲ ಯಾರಿಗೂ ಅವಮಾನ ಆಗುವಂಥ ಪ್ರಸಂಗ ಅಲ್ಲ. ಮತ್ತು ಇನ್ನೊಂದೇನಂದರೆ, ಈಗ ನಾವು ಮೊಬೈಲ್ನ ರಾತ್ರಿ ಮಲ್ಗೋವಾಗ ನಾನು ತುಂಬ ಜನ ನೋಡಿದ್ದೀನಿ, ಎಲ್ಲರೂ ರಾತ್ರಿ ಮಲ್ಗೋವಾಗ ಮೊಬೈಲ್ ನೋಡಿಕೊಂಡು ಅಥವಾ ಮೊಬೈಲಲ್ಲಿ ಏನೋ ನೋಡ್ತಾ ಮಲಗ್ತಾರೆ, ಅಥವಾ ಮೊಬೈಲ್ನ ಪಕ್ಕದಲ್ಲೇ ಅಲಾರ್ಮ್ ಇರುತ್ತೆ ನಾನು ಬೆಳಗ್ಗೆ ಬೇಗ ಎದ್ದೇಳ್ಬೇಕಂತ ಪಕ್ಕದಲ್ಲೇ ಇಟ್ಕೊಂಡು ಮಲಗ್ತಾರೆ. ಆದರೆ ಅದು ತುಂಬ ಕೆಟ್ಟದು. ನಾವು ಮೊಬೈಲಲ್ಲಿ ಒಂದು ರೇಸ್ ಆ್ಯಕ್ಟಿವೇಟ್ ಆಗುತ್ತೆ ರಾತ್ರಿ ಹೊತ್ತು, ಅದು ತುಂಬ ಕೆಟ್ಟ ರೇಸು. ಅದೇನಾದರೂ ನಮ್ಮ ಬ್ರೈನ್ ಒಳಗೆ ಹೋದರೆ ತುಂಬ ವಿವಿಧ ಕ್ಯಾನ್ಸರ್ಸ್ ಬರುತ್ತೆ, ತುಂಬ ಹೆಲ್ತಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ನಾವು ಮೊಬೈಲ್ನ ರೂಮಲ್ಲೇ ಇಟ್ಕೊಳ್ಳೋಂಗಿಲ್ಲ, ಅಥವಾ ನಿಮ್ಗೆ ಅಲಾರ್ಮ್ ಅಥವಾ ಏನೋ ಎಮರ್ಜೆನ್ಸಿಗೆ ಬೇಕಂದರೆ ಅಲ್ಲಿ ಒಂದು ಏರ್ಪ್ಲೇನ್ ಮೂಡ್ ಅಂತ ಇರುತ್ತೆ, ಅದನ್ನು ಮಲಗಿ. ಸೊ ಆವಾಗ ನಿಮಗೆ ಆ ರೇಸ್ ಆ್ಯಕ್ಟಿವೇಟ್ ಆಗಲ್ಲ, ಅದು ಹಂಗೆ ಇರುತ್ತೆ, ಆಗ ನಮ್ಮ ಬ್ರೈನ್ಗೂ ಏನೂ ಪ್ರಾಬ್ಲಮ್ ಆಗಲ್ಲ. ಈ ಥರ ತುಂಬ ಪ್ರಸಂಗಗಳಿವೆ, ನಾವು ಇದನ್ನು ಪಾಲಿಸ್ಬೇಕು. ನಾವು ಏನೇ ಮಾಡಿದ್ರೂ
ಆಗಿನ ಕಾಲದಲ್ಲಿ ಮೊಬೈಲ್ ಇಲ್ಲ, ಏನು ಇರಲಿಲ್ಲ ಅಲ್ವಾ? ಅದಕ್ಕೆ ಆಗಿನ ಕಾಲದಲ್ಲಿ ಜನರು ಎಷ್ಟು ವರ್ಷ ಬದುಕ್ತಿದ್ರು. ಹಾಗೆ ಈಗೆಲ್ಲ ಏನು ಅಂದರೆ ಮಿಕ್ಸಿ ಬಂದ್ಬಿಟ್ಟಿದೆ, ಮತ್ತು ಪ್ರತಿಯೊಂದಕ್ಕೂ ಮೆಷಿನ್ ಬಂದ್ಬಿಟ್ಟಿದೆ. ಆಗೆಲ್ಲ ನಿಮಗೆ ಗೊತ್ತಾ, ಅವಾಗ ಹೆಂಗಸೆಲ್ಲ ರುಬ್ತಿದ್ರು ಈ ಥರ ಮಾಡಿ ಮಾಡಿ. ಅಂದರೆ ಅದು ಹೆಂಗೆ ಅಂದರೆ, ಅವ್ರು ಡೈಲಿ ಈ ಥರ ಜಿಮ್ಗೆ ಹೋಗೋದು, ಎಕ್ಸಸೈಸ್ ಏನು ಬೇಡ, ಅವ್ರು ಇದನ್ನೇ ಮಾಡ್ಕೊಂಡು ಫುಲ್ ಹೆಲ್ತಿಯಾಗಿರ್ತಿದ್ರು. ಪ್ರತಿಯೊಂದು ಮಿಕ್ಸಿಗಾಗಲಿ ಅಥವಾ ಏನೇ ಸಾಮಾನಾಗಲಿ, ಈಗೆಲ್ಲ ಮೆಷಿನ್ ಬಂದ್ಬಿಟ್ಟಿದೆ, ಆನ್ ಮಾಡಿ ಎಲ್ಲ ಅದಾಗೋದೆ ಆಗೋಗುತ್ತೆ. ಅದರಿಂದ ನಮ್ಮ ಹೆಲ್ತಿಗೂ ತುಂಬ ಅಫೆಕ್ಟ್ ಆಗ್ತಿದೆ. ಆಗಿನ ಕಾಲದಲ್ಲಿ ಅದಕ್ಕೆ ಅಷ್ಟು ವರ್ಷ ಬದುಕ್ತಿದ್ರು ಜನ. ಆ ಥರ ಪ್ರತಿಯೊಂದು ಕೆಲಸನೂ ಬಟ್ಟೆನೂ ಅಷ್ಟೇ ಈ ಥರ ಮಾಡಿ ಮಾಡಿ ಒಗಿತಿದ್ರು ಅಲ್ವಾ, ಮೇಲೆ ಕೆಳಗೆ. ಈಗ ಅದು ವಾಷಿಂಗ್ ಮೆಷಿನ್ ಬಂದ್ಬಿಟ್ಟಿದೆ, ಎಲ್ಲ ಅದೇ ಮಾಡುತ್ತೆ. ಹಾಗೆ ಪ್ರತಿಯೊಂದೂ ಅಷ್ಟೇ, ಈ ಮೆಷಿನ್ಸಿಂದ ನಮ್ಮ ಬಾಡಿ ಯಾವಾಗಲೂ ಹಿಂಗೆ ಇರುತ್ತೆ. ಅಂದರೆ ಹೆಲ್ತಿ ಆಗಿರೋದಿಲ್ಲ ನಾವು. ಆ ಜಿಮ್ಗೆ ಹೋಗ್ತೀವಿ, ಅದೇನೋ ಮಾಡ್ತೀವಿ, ಇದೇನೋ ಮಾಡ್ತೀವಿ, ಇದೆಲ್ಲ ಸುಮ್ಮನೆ ಎಷ್ಟೋ ಟೆಂಪ್ರರಿ ಬೇಕೋ ಅಷ್ಟೇ, ನಮ್ಮ ಜೀವನ ಪೂರ್ತಿ ನಮ್ಗೆ ಕಾಪಾಡಲ್ಲ. ಸೊ ಇದಿಷ್ಟು ನನಗೆ ಗೊತ್ತಿರೋ ಅಷ್ಟು ನಾಲೆಡ್ಜ್ ನಿಮಗೆ ಶೇರ್ ಮಾಡೋಣ ಅಂತ ಅನಿಸ್ತು, ಹಾಗಾಗಿ ಮಾಡಿದ್ದೀನಿ. ಹರೀಶ್ ಶ್ರೀನಿವಾಸ. ಹರೀಶ್ ಶ್ರೀನಿವಾಸ, ನನ್ನ ಹೆಸರು ತನ್ಮಯಿ. ನಾನು ಆರ್ಯ ಪಬ್ಲಿಕ್ ಸ್ಕೂಲಲ್ಲಿ ಓದ್ತಾ ಇದ್ದೀನಿ. ಇವಾಗ 6th ಸ್ಟ್ಯಾಂಡರ್ಡ್ಗೆ ಬಂದಿದ್ದೀನಿ. ಇವತ್ತು ನಾನು ಪ್ರಸನ್ನ ವೆಂಕಟದಾಸರು ರಚಿಸಿದ ಮೊದಲನೇ ಹಾಡು ಹಾಡ್ತಿದ್ದೀನಿ. ಅಪ್ಪ ಶ್ರೀನಿವಾಸ. ಹರೇ ಶ್ರೀನಿವಾಸ, ನಿನ್ನ ಹೆಸರು ಏನಪ್ಪ? ಶ್ರೀಹರಿ ಅಂತ. ಬೇಸಿಗೆ ರಜಾ ಬಂದಿದ್ಯಾ ನಿಂಗೆ? ಬಂದು ಒಂದು ತಿಂಗಳು ಆಯ್ತು. ಹಾ, ಏನೇನು ಮಾಡಬೇಕು ಅಂತಿದ್ಯಾ? ನನಗೆ ಬೇಸಿಗೆಗಾಲ ಸ್ಟಾರ್ಟ್ ಆಗಿ ಒಂದು ತಿಂಗಳು ಆಯ್ತು. ನನ್ನ ಬೇಸಿಗೆಗಾಲ ಸ್ಟಾರ್ಟ್ ಆದಾಗ ಎರಡು ವೀಕ್ ಆದ್ಮೇಲೆ ನನಗೆ ನನ್ನ ಕ್ರಿಕೆಟ್ ಸ್ಟಾರ್ಟ್ ಆಗ
ಸ್ಟಾರ್ಟ್ ಆಗಿದೆ. ಅದರಲ್ಲಿ ನಾನು ಕ್ರಿಕೆಟ್ಗೆ ಬೆಳಗ್ಗೆ 6:00 ಹೋಗಿ 10:00 ಬರ್ತೀನಿ. ಅದರಲ್ಲಿ ನಾನು ಅಲಾರ್ಮ್ನ 5:30 ಇಟ್ಕೊಳ್ತೀನಿ. ಬೆಳಗ್ಗೆ ಬೇಗ ಎದ್ದೇಳೋದ್ರಿಂದ ಎಷ್ಟು ಬೆನಿಫಿಟ್ಸ್ ಇದೆ ಅಂದರೆ, ನಾವು ಯಾವಾಗಲೂ ಬ್ರಾಹ್ಮಿ ಮುಹೂರ್ತದಲ್ಲೇ ಎದ್ದೇಳಬೇಕು. ಅವಾಗ ನಮ್ಮ ಆಕ್ಟಿವ್ ನಮ್ಮ ಬಾಡಿ ಎಲ್ಲ ಆಕ್ಟಿವೇಟ್ ಆಗುತ್ತೆ. ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ರಂಗೋಲಿ ದೇವ್ರ ಪೂಜೆ ಎಲ್ಲ ಮಾಡಿದ್ರೆ ಅವಾಗ ದೇವರು ನಮಗೆ ಏನು ಕಷ್ಟ ಕೊಡ್ತಾರೆ ನಮ್ಮನೆಗೆ ಬರ್ತಾರೆ. ಅದರಿಂದ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇ ತುಂಬ ಒಳ್ಳೆಯದು. ಬ್ರಾಹ್ಮಿ ಮುಹೂರ್ತ 4:30 to 6:30 ತನಕ ಏನು ಇರುತ್ತೆ, ಆ ಟೈಮಲ್ಲಿ ಎದ್ದರೆ ತುಂಬ ಒಳ್ಳೆಯದು. ನಾನು ದಿನ ಬೆಳಗ್ಗೆ 5:30 ಎದ್ದಿರ್ತೀನಿ. 5:30 ನನಗೆ ಕ್ರಿಕೆಟ್ 6:30 ಸ್ಟಾರ್ಟ್ ಆಗುತ್ತೆ. 6:30 to 10:30 ಆಗುತ್ತೆ. ಅಲ್ಲಿಂದ ಬಂದ ತಕ್ಷಣ ಸ್ನಾನ ಸಂಧ್ಯಾವನ್ನೇ ಮಾಡಿಬಿಡ್ತೀನಿ. ಅದಾದಮೇಲೆ ನನಗೆ ನಮ್ಮಮ್ಮ ತಿಂಡಿ ಹಾಕ್ಕೊಡ್ತಾರೆ. ಅದಾದಮೇಲೆ ನನಗೆ ಮತ್ತೆ ಸಂಜೆ ಸಾಯಂಕಾಲದತ್ತು ಕ್ರಿಕೆಟ್ ಇರುತ್ತೆ. ಆದರೆ ನಂಗೆ ಹೋಗೋಕ್ಕಾಗಲ್ಲ, ಯಾಕಂದರೆ ಅವಾಗ ಸ್ವಿಮ್ಮಿಂಗ್ ಇರುತ್ತೆ. ಸ್ವಿಮ್ಮಿಂಗ್ ಹೋಗೋದ್ರಿಂದ ಏನು ಬೆನಿಫಿಟ್ಸ್ ಇರುತ್ತೆ ಅಂದರೆ, ಸ್ವಿಮ್ಮಿಂಗಲ್ಲಿ ನಾವು ಪುಷ್ ಮಾಡಿದಾಗ ಹ್ಯಾಂಡ್ಸ್ನ, ಆವಾಗ ಬೌಲಿಂಗ್ ಮಾಡೋಕ್ಕೆ ಪವರ್ ಬರುತ್ತೆ, ಅದೆಲ್ಲ ಬರುತ್ತೆ. ಅದಾದಮೇಲೆ ಸ್ವಿಮ್ಮಿಂಗಿಂದ ತುಂಬ ಬೆನಿಫಿಟ್ಸ್ ಇದೆ. ನಾವೆಲ್ಲಾದರೂ ಸಮುದ್ರಕ್ಕೆ ಹೋಗ್ತೀವಿ, ಸ್ವಿಮ್ಮಿಂಗ್ ಗೊತ್ತಿಲ್ಲದವ್ರವ್ರಿಗೆಲ್ಲ ಎಷ್ಟೋ ಅಪಾಯಗಳಾಗಿದೆ. ಅದರಿಂದ ಸ್ವಿಮ್ಮಿಂಗ್ ಕಲ್ತಿದ್ದೆ ತುಂಬ ಒಳ್ಳೆಯದು. ಸ್ವಿಮ್ಮಿಂಗಿನ ಮುಂಚೆ ನಾನು ಊಟ ಮಾಡ್ಕೊಂಡು ಸ್ವಿಮ್ಮಿಂಗಿಗೆ ಹೋಗ್ತೀನಿ. ಸ್ವಿಮ್ಮಿಂಗಿಂದ ಬಂದಮೇಲೆ ವೇದ ಪಾರಾಯಣ ಎಲ್ಲ ನಮ್ಮ ಡೈಲಿ ರೊಟೀನ್. ಅದು ವೇದ ಪಾರಾಯಣ ಮಾಡಿಬಿಟ್ಟು ನಾನು ಸಂಗೀತಕ್ಕೆ ಹೋಗ್ತೀನಿ. ಸಂಗೀತದಿಂದ ಎಷ್ಟೋ ಜನರು ಹೆಸರು ಮಾಡಿದ್ದಾರೆ. ಸಂಗೀತ ನನಗೆ ಬಹಳ ಇಷ್ಟ. ಅದಾದಮೇಲೆ ರಾತ್ರಿ ಬಂದು ಫಲಾಹಾರ ಅಥವಾ ಊಟ ಮಾಡಿ ಮಲ್ಕೊಳ್ತೀನಿ. ಹರೇಶ್ ಶ್ರೀನಿವಾಸಪ್ಪ, ತುಂಬ ಚೆನ್ನಾಗಿ ನೀನು ಬೇಸಿಗೆ ರಜನ ಚೆನ್ನಾಗಿ ನೀನು ಮಿಸ್ಯೂಸ್ ಮಾಡ್ಕೊಳ್ಳದೆ ಒಳ್ಳೆತನವಾಗಿ ನೀನು ಉಪಯೋಗಿಸ್ಕೋತಿದ್ಯಾ, ಒಳ್ಳೆಯದಾಗಲಿ. ಹರೇಶ್ ಶ್ರೀನಿವಾಸ. ಅದಾದಮೇಲೆ ನಾವೆಂದಿಗೂ ಬೇಸಿಗೆ ರಜನ ಮಿಸ್ಯೂಸ್ ಮಾಡ್ಕೊಳ್ಳೋಂಗಿಲ್ಲ. ಏನಾದರೂ ಮಿಸ್ಯೂಸ್ ಮಾಡಿಕೊಂಡ್ರೆ ಮೊಬೈಲು ಅವೆಲ್ಲ ಅಡಿಕ್ಷನ್ ಆಗೋಗುತ್ತೆ. ಅವಾಗ ಅವೆಲ್ಲ ಅಡಿಕ್ಟ್ ಆದಾಗ ನಾವು ಕಣ್ಣಿಗೆ ಕನ್ನಡಕ, ಅದಾದಮೇಲೆ ಹುಷಾರು ತಪ್ಪೋದು ಎಲ್ಲ ಆಗುತ್ತೆ. ಅದರಿಂದ ನಾನು ನಿಮ್ಮೆಲ್ಲರನ್ನೂ ಬೇಡ್ಕೊಳ್ತೀನಿ, ನೀವು ನಿಮ್ಮ ಬೇಸಿಗೆ ರಜಾ ಹಾಳು ಮಾಡ್ಕೊಳ್ಬೇಡಿ. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ನನ್ನ ಹೆಸರು ಸುಮಧ್ವ. ನಾನು 9ನೇ ತರಗತಿಯ ವಿದ್ಯಾರ್ಥಿ. ನಾನು ಇವತ್ತು ವೆಂಕಟೇಶ ಸ್ತೋತ್ರವನ್ನು ಹೇಳುತ್ತಿದ್ದೇನೆ. ಹರಿ ಓಂ ವೆಂಕಟೇಶೋ ವಾಸುದೇವ ಪ್ರಥುಂ ನೋಮಿತ ವಿಕ್ರಮಃ ಸಂಕರ್ಷಣಾಧಿಯದೃಷ್ಟ ಶೇಷಾಧಿಪತಿರೇವಚ ಧನಾಧನ ಪದ್ಮನಾಭೋ ವೆಂಕಟಾಚಲವಾಸನ ಸೃಷ್ಟಿಕರ್ತಾ ಜಗನ್ನಾಥ ಮಾಧವೋ ಭಕ್ತವತ್ಸಲ ಗೋವಿಂದೋ ಗೋಪದೇ ಕೃಷ್ಣ ಕೇಶವೋ ಗರುಡಧ್ವಜ ವರಾಹೋ ಮನಸ್ತೈವ ನಾರಾಯಣಾಲೋಕ್ಷದ ಶ್ರೀಧರ ಕುಂಡಲೀಕಾಕ್ಷ ಸರ್ವದೇವಸ್ತೋ ಹರಿ ಶ್ರೀ ನರಸಿಂಹೋ ಮಹಾಸಿಂಹೋ ಸೂತ್ರಕಾರ ಪುರಾತನಃ ರಮಾನಾಥೋ ಮಹೀವರ್ಗ ಭೂದರ ಪುರುಷೋತ್ತಮಃ ಚೋಳಪುತ್ರಪ್ರಿಯಶ್ಚಾಂತೋ ಬ್ರಹ್ಮಾಂಡೇ ನಾಸ್ತಿ ಕಿಂಚನ ಶ್ರೀನಿಧಿಸರ್ವಭೂತಾನಿ ಭಯನಾಥನ ಶ್ರೀರಾಮೋ ನಾಮ ಭದ್ರಷ್ಟ ಭವ ವಂದೇಕ ಮೋಚಕ ಭೂತಾವಾಸೋ ಗಿರಾವಾಸ ಶ್ರೀನಿವಾಸಶ್ಯಪತಿ ಅಚ್ಯುತಾನಂದ ಗೋವಿಂದ ಕೃಷ್ಣ ವೆಂಕಟನಾಯಕ ಸರ್ವದೈವೈಕ ಶರಣಂ ಸರ್ವದೈವೈಕದೈವತಂ ಸಮಸ್ತದೇವ ಕವಚಂ ಸರ್ವದೇವ ಶಿಖಾಮಣಿ ಇತಿರ್ಥಂ ಕೀರ್ತಗಮ್ಯಸ್ಯ ವಿಷ್ಣು ರಮಜತೆಯ ಸ ಇಕಾಲೇ ಪಟೇ ನಿತ್ಯಂ ಪಾಪಂ ಕಸ್ಯ ನ ವಿದ್ಯತೆ ರಾಜದ್ವಾರೇ ಪಟೇ ಘೋರೇ ಸಂಗ್ರಾಮೇ ವಿಪು ಸಂಕಟೆ ಭೂತ ಸರ್ಪ ಪಿಶಾಚಾದಿ ಭಯಂ ನಾಸ್ತಿ ಕದಾಚನ ಅಪುತ್ರೋ ಲಭತೆ ಪುತ್ರ ನಿರ್ಧನೋ ಧನವಾನ್ ಭವೇ ರೋಗಾ ಮಾಯಾವೈಕುಂಠಮುತ್ತಮಂ ಸ್ವಾಮಿ ಪುಷ್ಕರಣೀ ತೀರೇ ರಮಯಾ ಸಮೋದತೆ ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾ ತಪ್ತದಾಯಿನೇ ಶ್ರೀಮತ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ ವೆಂಕಟಾದಿ ಸಮಸ್ತಾನಂ ಬ್ರಹ್ಮಾಂಡೇ ನಾಸ್ತಿ ಕಿಂಚನ ವೆಂಕಟೇಶ ಸಮೋದೇವೋ ನ ಭೂತೋ ನ ಭವಿಷ್ಯತಿ
ಶ್ರೀ ಬ್ರಹ್ಮಾಂಡ ಪುರಾಣೆ ಬ್ರಹ್ಮನಾರದ ಸಂವಾದೆ ಶ್ರೀ ವೆಂಕಟಗಿರಿ ಮಹಾತ್ಮೆ ಶ್ರೀ ವೆಂಕಟೇಶ ಸ್ತೋತ್ರಂ ಸಂಪೂರ್ಣಂ ಶ್ರೀ ಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ನನ್ನ ಹೆಸರು ಲಹರಿ. ನನ್ನ ಹೆಸರು ತಮೋಗುಣ. ಇವತ್ತು ನಾವಿಬ್ರು ಪುರಂದರದಾಸರು ರಚಿಸಿರುವಂತಹ ಒಂದು ದೇವನಾಮನ ಹಾಡ್ತಿದ್ದೀವಿ. ಅದರ ಹೆಸರು ಅಮ್ಮ ನಿಮ್ಮ ಮನೆಗಳಲ್ಲಿ. ಸೊ ಈಗ ನಾವು ಹಾಡ್ತೀವಿ. ಅಮ್ಮ ನಮ್ಮ ಮನೆಗಳಲ್ಲಿ ನಮ್ಮ ರಂಗನ ಕಂಡೀರೇನೆ, ನಮ್ಮ ರಂಗನ ಕಂಡೀರೇನೆ. ಅಮ್ಮ ನಮ್ಮ ಮನೆಗಳಲ್ಲಿ ನಮ್ಮ ರಂಗನ ಕಂಡೀರೇನೆ, ನಮ್ಮ ರಂಗನ ಕಂಡೀರೇನೆ. ಕಾಶಿ ಪೀತಾಂಬರ ಕೈಯಲ್ಲಿ ಕೊಡಲು ಪೂಸಿದ ಶ್ರೀಗಂಧ ಮಯೋಳಗಮ್ಮ. ಕಾಶಿ ಪೀತಾಂಬರ ಕೈಯಲ್ಲಿ ಕೊಡಲು ಪೂಸಿದ ಶ್ರೀಗಂಧ ಮಯೋಳಗಮ್ಮ. ಲೇಸಾಗಿ ತುಳಸಿಯ ಮಾಲೆಯ ಧರಿಸಿದ, ಲೇಸಾಗಿ ತುಳಸಿಯ ಮಾಲೆಯ ಧರಿಸಿದ ವಾಸುದೇವ ಬಂದ ಕಂಡೀರೇನೆ, ವಾಸುದೇವ ಬಂದ ಕಂಡೀರೇನೆ. ಅಮ್ಮ ನಿಮ್ಮ ಮನೆಗಳಲ್ಲಿ ನಮ್ಮ ರಂಗನ ಕಂಡೀರೇನೆ, ನಮ್ಮ ರಂಗನ ಕಂಡೀರೇನೆ. ಕರರಲಿ ಕಂಕಣ ಬೆರಳಲಿ ಉಂಗುರ ಕೊರಳಲಿ ಹಾಕಿದ ಹುಲಿಯುಗುರಮ್ಮ. ಕರದಲ್ಲಿ ಕಂಕಣ ಬೆರಳಲಿ ಉಂಗುರ ಕೊರಳಲಿ ಹಾಕಿದ ಹುಲಿಯುಗುರಮ್ಮ. ಅರಳೆಲೆ ಕನಕ ಕುಂಡಲ ಕಾಲಲಂದುಗೆ, ಅರಳೆಲೆ ಕನಕ ಕುಂಡಲ ಕಾಲಲಂದುಗೆ ನಿರಗ ಶಯನ ಬಂದ ಕಂಡೀರೇನೆ, ಉರಗ ಶಯನ ಬಂದ ಕಂಡೀರೇನೆ. ಅಮ್ಮ ನಿಮ್ಮ ಮನೆಗಳಲ್ಲಿ ನಮ್ಮ ರಂಗನ ಕಂಡೀರೇನೆ, ನಮ್ಮ ರಂಗನ ಕಂಡೀರೇನೆ. ಛತ್ತೀಸ ಕೋಡಿ ದೇವತೆಗಳ ಒಳಗೂಡಿ ಹತ್ತವತಾರ ಎತ್ತಿದ ನಮ್ಮ, ಛತ್ತೀಸ ಕೋಟಿ ದೇವತೆಗಳ ಒಡಗೂಡಿ ಹತ್ತವತಾರ ಎತ್ತಿದ ನಮ್ಮ. ಭಕ್ತ ವತ್ಸಲ ನಮ್ಮ ಪುರಂದರ ವಿಠಲ, ಭಕ್ತ ವತ್ಸಲ ನಮ್ಮ ಪುರಂದರ ವಿಠಲ. ನಿತ್ಯೋತ್ಸವ ಬಂದ ಕಂಡೀರೇನೆ, ನಿತ್ಯೋತ್ಸವ ಬಂದ ಕಂಡೀರೇನೆ. ಅಮ್ಮ ನಿಮ್ಮ ಮನೆಗಳಲ್ಲಿ ನಮ್ಮ ರಂಗನ ಕಂಡೀರೇನೆ, ನಮ್ಮ ರಂಗನ ಕಂಡೀರೇನೆ, ನಮ್ಮ ರಂಗನ ಕಂಡೀರೇನೆ, ನಮ್ಮ ರಂಗನ ಕಂಡೀರೇನೆ, ಕಂಡೀರೇನೆ, ಕಂಡೀರೇನೆ. ಹರೇ ಶ್ರೀನಿವಾಸ.